ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟು ನೀವು ಲೈಕ್ನ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಮೇಂಟೆನೆನ್ಸ್ ಮಾಡ್ಬಿಟ್ಟು ನನಗೆ ಸ್ಯಾಂಕ್ಷನ್ ಆಗಿಲ್ಲ, ನನಗೆ ಬರುತ್ತೆ ಅಲ್ವ ಅಂತ ಕೇಳ್ತಿದ್ರು. ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತಿದ್ರೆ, ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಬರುತ್ತೆ ಅಂದರೆ, ಈ ಬಾರಿ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟನ್ನು ಕ್ರೆಡಿಟ್ ಮಾಡ್ತಾರೆ. ಅದೇ ರೀತಿ SC ST ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಆದರೆ OBC ವಿದ್ಯಾರ್ಥಿಗಳಿಗೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗ್ತಾ ಇದೆ, ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ಯಾಂಕ್ಷನ್ ಆಗಬೇಕಾಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡಿ, ನಿಮಗೆ ಮೇಂಟೆನೆನ್ಸ್ ಮಾಡ್ಬಿಟ್ಟು ಸ್ಯಾಂಕ್ಷನ್ ಆಗುತ್ತೆ. ವೆಯ್ಟ್ ಮಾಡಿ, ಡಿಪಾರ್ಟ್ಮೆಂಟ್ ಅವರು ಅಪ್ಡೇಟ್ ಮಾಡ್ತಾ ಇದ್ದಾರೆ, ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಅರೌಂಡು 12,000 ರೂಪಾಯಿವರೆಗೂ ಸಿಗಬಹುದು. ಯಾರಿಗೆ ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಸಿಗದ ವಿದ್ಯಾರ್ಥಿಗಳಿಗೆ ಅಪ್ ಟು 15,000ವರೆಗೂ ಸ್ಕಾಲರ್ಶಿಪ್ನ ಪಡ್ಕೋತೀರಾ. ನಂತರ ಬೇರೆ ವಿದ್ಯಾರ್ಥಿಗಳಿಗೆ, OBC ವಿದ್ಯಾರ್ಥಿಗಳಿಗೆ ಅರೌಂಡ್ 5,000 ಬಂದುಬಿಟ್ಟು ಡೇಸ್ ಕಾಲ ಸ್ಕಾಲರ್ಶಿಪ್ ಬರ್ಬಿಟ್ಟು ಬರಬಹುದು ಅಂತೇಳಿ ಮಾಹಿತಿ ಬರ್ತಾಯಿದೆ. ನಂತರ ಮೇಂಟೆನೆನ್ಸ್ ಅಮೌಂಟ್ ಯಾರಿಗೆ ಶೋ ಮಾಡ್ತಿಲ್ಲ, SC ST ಅಥವಾ OBC ವಿದ್ಯಾರ್ಥಿಗಳಿಗೆ ವೆಯ್ಟ್ ಮಾಡಿ ಅಪ್ಡೇಟ್ ಮಾಡ್ತಾರೆ. ನಂತರ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಈ ಅಟೆಸ್ಟೇಷನ್ ಬಂದುಬಿಟ್ಟು ಮಾಡಿಸ್ಬೇಕು, ಅಪ್ಲೋಡ್ ಅಟೆಂಡೆನ್ಸ್ ಬಂದುಬಿಟ್ಟು ತಗೊಳ್ತಿಲ್ಲ, ಆಗ್ತಾಯಿಲ್ಲ ಅಂತ. ಇಲ್ಲಿ ಈ ಅಟೆಸ್ಟೇಷನ್ ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಅಲ್ಲ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಸಿಗೋದಿಲ್ಲ, ಆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಅಟೆಸ್ಟೇಷನ್ ಬಂದುಬಿಟ್ಟು ನೀಡಾಗಿರುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಅಟೆಸ್ಟೇಷನ್ ಬಂದುಬಿಟ್ಟು ಕಂಪಲ್ಸರಿ ಅಲ್ಲಾಗಿರುತ್ತೆ. ಇಲ್ಲಿ ಅಪ್ಲೋಡ್ ಅಟೆಂಡೆನ್ಸ್, ನಿಮ್ಮ ಸ್ಕಾಲರ್ಶಿಪ್ ಅಟೆಸ್ಟಿಗೆ ಬಂದುಬಿಟ್ಟು ಇಲ್ಲಿ ಅಪ್ಲೋಡ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಅಟೆಂಡೆನ್ಸ್ ಈ ಅಟೆಸ್ಟೇಷನ್ ನಾಟ್ ರಿಕ್ರೂಟ್ ಫಾರ್ ಯು ಅಂತ ಬರುತ್ತೆ. ಈ ರೀತಿ ಬರೋಕ್ಕೆ ಕಾರಣ ಏನಂದರೆ, ಇದು ಎಲ್ಲರಿಗೂ ಕೂಡ ಈ ಅಟೆಸ್ಟೇಷನ್ ಬಂದುಬಿಟ್ಟು ಕಂಪಲ್ಸರಿ ಅಲ್ಲ. ಯಾವ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಅವ್ರಿಗೆ ಸಿಕ್ಕಿಲ್ಲ, ಅವರು ಮಾತ್ರ ಈ ಅಟೆಸ್ಟೇಷನ್ ಬಂದುಬಿಟ್ಟು ಮಾಡಿಸ್ಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಈ ಅಟೆಸ್ಟೇಷನ್ ಮಾಡಿಸಿ ಅಂತ ಶೋ ಮಾಡಿದ್ರೆ ಈ ಅಟೆಸ್ಟೇಷನ್ ಕೂಡ ಮಾಡಿಸ್ಬೇಕಾಗುತ್ತೆ, ಇಲ್ಲಾಂದರೆ ನೀಡಿಲ್ಲ. ನಿಮ್ಮ ಕಾಲೇಜು ಡಿಪಾರ್ಟ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡಿ, ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟನ್ನು, ಅವರು ಈ ಅಟೆಸ್ಟೇಷನ್ ಮಾಡಿ ಈ ಅಟೆಸ್ಟೇಷನ್ ಐಡಿಯನ್ನು ನಿಮಗೆ ಕೊಡ್ತಾರೆ, ಅದನ್ನು ನೀವು ಇಲ್ಲಿಗೆ ಬಂದು ಎಂಟ್ರಿ ಮಾಡಬೇಕಾಗುತ್ತೆ. ಇಷ್ಟೇ ಸಿಂಪಲ್ ಸ್ಟೆಪ್ಪು ಈ ಅಟೆಸ್ಟೇಷನ್ ಐಡಿ ಜನರೇಟ್ ಮಾಡೋದು. ನಿಮ್ಮ ಕಾಲೇಜ್ ಜನರೇಟ್ ಮಾಡಿ ನಿಮಗೆ ಐಡಿಯನ್ನು ಪ್ರೊವೈಡ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಐಡಿಯನ್ನು ಎಂಟ್ರಿ ಮಾಡಿದ್ರೆ ಸಾಕು, ಈ ಅಟೆಸ್ಟೇಷನ್ ಬಂದುಬಿಟ್ಟು ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 20th, ಇದೆ ಜುಲೈ 20th ಲಾಸ್ಟ್ ಡೇಟು. ಜುಲೈ 20th ಒಳಗೆ ಈ ಅಟೆಸ್ಟೇಷನ್ ಕೂಡ ಮಾಡಿಸ್ಬೇಕಾಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಅಟೆಸ್ಟೇಷನ್ ಮಾಡಿಸಿದ್ರು ಕೂಡ ಮಾಡಿಸಿಲ್ಲ ಅಂತ ಬರ್ತಾಯಿದೆ, ಅವರು ಹತ್ತಿರದ ಡಿಪಾರ್ಟ್ಮೆಂಟ್ ಹೋಗಿ ಒಂದ್ಸತಿ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬರ್ತಾಯಿದೆ ಅಂತ. 20th ಲಾಸ್ಟ್ ಡೇಟ್ ಆಗಿರುತ್ತೆ ಜುಲೈ 20th. ಜುಲೈ 20th ಒಳಗೆ ನೀವು ಈ ಅಟೆಸ್ಟೇಷನ್ ಪ್ರಾರಂಭವನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ ಬರೋಕ್ಕೆ ತೊಂದರೆ ಆಗತ್ತೂ ಆಗಬಹುದು, ಯಾವುದು ಕೂಡ ಹೇಳೋಕ್ಕೆ ಆಗೋದಿಲ್ಲ. ಇದು ಇವತ್ತಿನ 2ನೇ ಅಪ್ಡೇಟ್ ಆಗಿರುತ್ತೆ. ನಂತರ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರಾರಂಭ ಆಗಿದೆ. ಏನಂದರೆ, ಯಾವುದೇ ರೀತಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಅಪ್ಲೈ ಫಾರ್ ಫ್ಯಾಮಿಲಿ ಡೇ ಅಂತ ಬಂದಿರುತ್ತೆ. ಅವರು ಅಪ್ಲೈ ಮಾಡಿರ್ತೀರ, ಆದರೆ ಇಲ್ಲಿ ಕುಟುಂಬ ಐಡಿ ತೋರಿಸಲ್ಲ ಅಂತಿದ್ರು. ಆ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ಮಾಹಿತಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಯಾವ ವಿದ್ಯಾರ್ಥಿಗಳಿಗೆ ಅಪ್ಲೈ ಫಾರ್ ಕುಟುಂಬ ಐಡಿ ಅಂತ ಬರುತ್ತೆ, ಅವರು ನಮ್ಮ ಕುಟುಂಬ ಐಡಿನ ಜನರೇಟ್ ಮಾಡಬೇಕಾಗುತ್ತೆ. ನಿಮ್ಮ ರೇಷನ್ ಕಾರ್ಡ್ ಅಥವಾ ನಿಮ್ಮದು ಆಧಾರ್ ಡೀಟೇಲ್ಸನ್ನು ಎಂಟ್ರಿ ಮಾಡಿ ಜನರೇಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಜನರೇಟ್ ಆದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ದಯವಿಟ್ಟು ವೆಯ್ಟ್ ಮಾಡಿ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟವರು ನಿಮಗೆ ಡಿಪಾರ್ಟ್ಮೆಂಟ್ನ ಮೆನ್ಷನ್ ಮಾಡ್ತಾರೆ, ಕೆಲವೊಂದು ಟೈಮ್ ಬೇಕಾಗುತ್ತೆ, ಲಕ್ಷಾಂತರ ಅಪ್ಲಿಕೇಶನ್ ಕೂಡ ಇರ್ತವೆ, ಅದನ್ನು ವೆರಿಫೈ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ, ನಿಮಗೆ ಯಾರ್ಯಾರಿಗೆ ಫ್ಯಾಮಿಲಿ ಐಡಿ ಅಪ್ಲೈ ಫಾರ್ ಫ್ಯಾಮಿಲಿ ಐಡಿ ಅಂತ ಬಂದು ನೀವು ಫ್ಯಾಮಿಲಿ ಐಡಿನ ಜನರೇಟ್ ಮಾಡಿದ್ದೀರಾ, ಆ ವಿದ್ಯಾರ್ಥಿಗಳಿಗೆ ವೆಯ್ಟ್ ಮಾಡಿ, ಆದಷ್ಟು ಬೇಗ ಸ್ಕಾಲರ್ಶಿಪ್ನ ಹಾಕ್ತಾರೆ. ನಂತರ ಫ್ಯಾಮಿಲಿ ಐಡಿ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟು ತೋರಿಸ್ತಿಲ್ಲ, ಅವರು ಹೊಸದಾಗಿ ಫ್ಯಾಮಿಲಿ ಐಡಿನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ ಫ್ಯಾಮಿಲಿ ಐಡಿ, ಕುಟುಂಬ ಐಡಿ ಯಾವುದೇ ರೀತಿ ಅದನ್ನು ಸ್ಟೇಟಸಲ್ಲಿ ತೋರಿಸ್ತಿಲ್ಲ ಅಂತ ಹೇಳ್ತಿದ್ರು, ಯಾವುದೇ ರೀತಿ ಫ್ಯಾಮಿಲಿ ಐಡಿ ಅಥವಾ ಕುಟುಂಬ ಐಡಿ ತೋರಿಸ್ತಿಲ್ಲ ಅಂತ. ಒಂದು ನಿಮ್ಮದು ಅಪ್ಲೈ ಫಾರ್ ಫ್ಯಾಮಿಲಿ ಐಡಿ ಅಂತ ಇದೆ, ಆ ವೆಬ್ಸೈಟಲ್ಲಿ ನಿಮಗೆ ಕುಟುಂಬ ಐಡಿ ತೋರಿಸೋದ್ರೆ ಹೊಸದಾಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಂತರ SSP ಪೋರ್ಟಲಲ್ಲಿ ನಿಮ್ಮ ಕುಟುಂಬ ಐಡಿ ತೋರಿಸ್ತಾ ಇಲ್ಲ ಅಥವಾ ಡಿಪಾರ್ಟ್ಮೆಂಟ್ ಸ್ಟೇಟಸನ್ನು ಶೋ ಮಾಡ್ತಾ ಇಲ್ಲ ಅಂದರೆ ವೆಯ್ಟ್ ಮಾಡಿ, ಕೆಲವೊಂದು ಟೈಮ್ ಬೇಕಾಗುತ್ತೆ, ಅಪ್ಡೇಟ್ ಮಾಡ್ತಾರೆ. ಇನ್ನೂ ಕೂಡ ಸಾಕಷ್ಟು ಟೈಮ್ ಆದರೆ ಹತ್ತಿರದ ತಾಲೂಕು ಕಚೇರಿಗೆ ಭೇಟಿ ನೀಡಿ ಸಾಲ್ವನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.